ಆದರೆ ಈ ನಂದಿ ಇವಾಗ ಏನು ಬೆಳೆದು ಬಂದು ಆಕಾರ ಕಂಡರೂ ಕೂಡ ನಂದಿಗೆ ಕೇವಲ ಒಂದು ಕಣ್ಣು ಮಾತ್ರ ಕಂಡು ಬರ್ತಾ ಇದೆ. ಅದೇ ರೀತಿ ನಂದಿಯನ್ನು ಮುಂದೆ ಮುಂದೆ ಬೆಳೆದು ಬಂದು ನಂದಿಗೆ ಇನ್ನೊಂದು ಕಣ್ಣು ಬಂದಿದ್ದೆ. ಆದರೆ ಆ ಕಣ್ಣು ಬಂದ ಕಾಲಕ್ಕೆ ಸರ್ ನಮಸ್ಕಾರ. ನಮಸ್ಕಾರ ಸರ್. ಚಂದ್ರಶೇಖರ್ ಎಸ್ ಎಚ್ ಅಂತ ಶ್ರೀಪೀಠದಲ್ಲೇ ಸೇವೆ ಮಾಡ್ತಾ ಇರ್ತೀವಿ, ವಾಸ್ತವ್ಯ ಇರ್ತೀವಿ ಸದಾ. ಹಾಂ, ಯಾರೇ ಭಕ್ತರು ಬಂದಲಿ, ಯಾರೇ ಮಾಹಿತಿ ಬರಲಿ ಕ್ಷೇತ್ರದ ಬಗ್ಗೆ, ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಈ ಕ್ಷೇತ್ರ ಮಾಹಿತಿ ಸಿಗಲಿ ಅನ್ನೋ ಉದ್ದೇಶದಿಂದ ಈ ಕ್ಷೇತ್ರದ ಬಗ್ಗೆ ಪ್ರತಿಯೊಬ್ಬರಿಗೂ ಈ ಕ್ಷೇತ್ರ ಪರಿಚಯ ಹೇಳ್ತಕ್ಕಂಥದ್ದು ನಮ್ಮ ಈ ಕ್ಷೇತ್ರಕ್ಕೆ ಬಾಳೆವನ್ನೂರು ಮತ್ತು ರಂಭಾಪುರಿ ಪೀಠ ಅಂತ ಕರೀತಾ ಇದ್ದಾರೆ. ಭಕ್ತರ ಬಾಳು ಒನ್ನಾಗಲಿ ಅಂತ ಅರಸಿದಂತಹ ನಾಡು ಇದು. ಅಂದರೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಬಾಳು ಒನ್ನಾಗಲಿ ಅಂತ ಅರಸಿದ್ರಂತೆ ಗುರುಗಳು. ಆದ್ದರಿಂದ ಇದಕ್ಕೆ ಬಾಳೆವನ್ನೂರು ಎಂಬ ಹೆಸರು ಬಂದಿದೆ. ಇದನ್ನು ಕನ್ನಡದಲ್ಲಿ ಬಾಳೆವನ್ನೂರು ಅಂತ ಕರೆದ್ರೆ ಸಂಸ್ಕೃತದಲ್ಲಿ ರಂಭಾಪುರಿ ಅಂತ ಕರೀತಾ ಇದ್ದಾರೆ. ರಂಭಾ ಎಂದರೆ ಬಾಳೆ, ಪುರ ಅಂದರೆ ನಗರ ಅಥವಾ ಊರು ಎಂಬ ಅರ್ಥವನ್ನು ಕೊಡ್ತಾ ಇದೆ. ಈ ಬಾಳೆವನ್ನೂರಿಗೆ ರಂಭಾಪುರಿ ಅಂತ ಕರೀತಾ ಇದ್ರು. ಇಲ್ಲಿ ರೇಣುಕಾಚಾರ್ಯರ ಮೂಲ ಪೀಠ ಇರುವುದರಿಂದ ಇದನ್ನು ರಂಭಾಪುರಿ ಪೀಠ ಅಂತ ಕರೀತಾ ಇದ್ದಾರೆ. ವೀರಶೈವ ಧರ್ಮದಲ್ಲಿ ಐದು ಪೀಠಗಳು ಪ್ರಮುಖ ಪೀಠಗಳು, ಇವುಗಳಿಗೆ ಪಂಚಪೀಠಗಳು ಅಂತ ಕರೀತಾ ಇದ್ದಾರೆ. ಶ್ರೀ ರಂಭಾಪುರಿ, ಉಜ್ಜಯಿನಿ, ಕೇದಾರ, ಶ್ರೀಶೈಲ ಹಾಗೂ ಕಾಶಿ ಎಂಬ ಪಂಚಪೀಠಗಳಲ್ಲಿ ಪ್ರಥಮ ಪೀಠ ಈ ರಂಭಾಪುರಿ ಪೀಠ. ಈ ಪೀಠವನ್ನು ಸ್ಥಾಪನೆ ಮಾಡಿದಂಥ ಮೂಲ ಗುರುಗಳು ಆದಿ ಜಗದ್ಗುರು ರೇಣುಕಾಚಾರ್ಯ ಭಗವತ್ಪಾದರು. ಜಗದ್ಗುರು ರೇಣುಕಾಚಾರ್ಯ ಭಗವತ್ಪಾದರು ಆಂಧ್ರ ಪ್ರದೇಶದಲ್ಲಿರುವ ಕೊಲ್ಲಿಪಾಕಿ ಸೋಮನಾಥ ಲಿಂಗದಿಂದ ಉದ್ಭವಿಸಿ ನಾಡಿನ ಬೇರೆ ಬೇರೆ ಭಾಗಗಳಲ್ಲಿ ತಪಸ್ಸನ್ನು ಮಾಡಿ ಸಂಚರಿಸಿ ಇಲ್ಲಿ ಬಂದು ಭದ್ರಾ ನದಿಯ ದಡದಲ್ಲಿರ್ತಕ್ಕಂಥ ಈ ಮಲಯಾಚಲ ತಪೋಭೂಮಿಯಲ್ಲಿ ತಪಸ್ಸನ್ನಗೈದು ಈ ಪೀಠವನ್ನು ಸ್ಥಾಪನೆ ಮಾಡಿ ಇದಕ್ಕೆ ರಂಭಾಪುರಿ ಅಂತ ನಾಮಕರಣ ಮಾಡಿದರು. ಇದೇ ಜಗದ್ಗುರು ರಂಭಾಪುರಿ ವೀರಸಿಂಹಾಸನ ಮಹಾಪೀಠ. ಮೊದಲನೇದಾಗಿ ದರ್ಶನ ಮಾಡಿದ್ವಿ, ಅದು ಈ ಪೀಠವನ್ನು ಸ್ಥಾಪನೆ ಮಾಡಿದಂಥ ಮೂಲ ಗುರುಗಳು. ಆದಿ ಜಗದ್ಗುರು ರೇಣುಕಾಚಾರ್ಯರ ಮೂಲ ಗದ್ದುಗೆ ಆದರೆ ರೇಣುಕಾಚಾರ್ಯರನ್ನು ಮೊದಲುಗೊಂಡು ಈ ಒಂದು ಭವ್ಯ ಪರಂಪರೆಯಲ್ಲಿ 120 ಜಗದ್ಗುರುಗಳಿ ಪೀಠವನ್ನು ಆರೋಹಣ ಮಾಡೋಗಿದ್ದಾರೆ. ಇವಾಗಿರ್ತಕ್ಕಂಥ ಪ್ರಸ್ತುತ ಜಗದ್ಗುರುಗಳಿ ಪೀಠಕ್ಕೆ 121ನೇ ಜಗದ್ಗುರುಗಳು ಜಗದ್ಗುರು ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರು. ಇವಾಗೇನಿಲ್ಲಿ ದರ್ಶನ ಮಾಡ್ತಾ ಇದ್ವಿ, ಇದು ರಂಭಾಪುರಿ ಪೀಠದ ಕ್ಷೇತ್ರನಾಥ ಹಾಗೂ ಗೋತ್ರ ಪುರುಷ ಶ್ರೀ ವೀರಭದ್ರಸ್ವಾಮಿ. ರಂಭಾಪುರಿ ಪೀಠಕ್ಕೆ ವೀರಸಿಂಹಾಸನ ಅಂತ ಕರೀತಾರೆ. ಇಲ್ಲಿ ವೀರಭದ್ರಸ್ವಾಮಿ ಈ ಕ್ಷೇತ್ರಕ್ಕೆ ಗೋತ್ರ ಪುರುಷನಾಗಿರ್ತಾನೆ, ಆದ್ದರಿಂದ ಇದಕ್ಕೆ ವೀರಸಿಂಹಾಸನ ಪೀಠ ಅಂತ ಕರೀತಾರೆ. ಇದು ಪ್ರಾಚೀನ ವೀರಭದ್ರಸ್ವಾಮಿ ದೇವಾಲಯ. ಇಲ್ಲಿ ಒಂದು ವಿಶೇಷ ಇದೆ, ನೀವೆಲ್ಲ ನೋಡ್ಬೋದು. ಈ ನಂದಿ ಕಂಬದಲ್ಲಿ ಕಾಣ್ತಾ ಇದೆ. ಈ ನಂದಿಗೆ ಉದ್ಭವ ನಂದಿ ಮತ್ತು ಅರಕೆಯ ನಂದಿ ಅಂತ ಕರೀತಾ ಇದ್ದಾರೆ. ಕೆತ್ತಲಾರದೆ ಈ ಪೀಠದ ಪರಂಪರೆಯಲ್ಲಿ ಬಂದಂಥ ಭೂಗರ್ಭ ಸಂಜಾತರು ರುದ್ರಮುನಿ ಶಿವಾಚಾರ್ಯರು ತಾವು ಎಂದಿನಂತೆ ವೀರಭದ್ರಸ್ವಾಮಿ ದೇವಾಲಯಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಶಿಲ್ಪಿಗಳು ಈ ಕಂಬದಲ್ಲಿ ನಂದಿಯನ್ನು, ಆ ಕಂಬದಲ್ಲಿ ಗಣಪತಿಯನ್ನು, ಈ ಕಂಬದಲ್ಲಿ ಹಂಸವನ್ನು ಮಾತ್ರ ಕೆತ್ತಿದ್ದರು. ಈ ಒಂದು ಕಂಬದಲ್ಲಿ ಖಾಲಿ ಇದ್ದು ಅದು ಪೂಜಾ ಗುರುಗಳ ಗಮನಕ್ಕೆ ಬಂದಾಗ ಅವರು ತಮ್ಮ ಅಮೃತ ಹಸ್ತದಿಂದ ನಂದಿಯ ರೇಖಾಚಿತ್ರವನ್ನು ಭಸ್ಮದಿಂದ ಬಿಡಿಸಿದಂಥ ಈ ಕಂಬದಲ್ಲಿ ಅಂದಿನಿಂದ ಇಂದಿನವರೆಗೂ ಇದು ಕೆತ್ತಲಾರದೆ ತನಚೆಗೆ ತಾನೇ ಮುಂದೆ ಮುಂದೆ ಬೆಳೆದು ಬರ್ತಾ ಇರುವುದರಿಂದ ಇದನ್ನು ಉದ್ಭವ ನಂದಿ ಅಂತ ಕರೀತಾ ಇದ್ದಾರೆ. ಭಕ್ತರ ಅರಕೆ ಮತ್ತು ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡ್ತಾ ಬಂದಿರುವುದರಿಂದಲೂ ಇದಕ್ಕೆ ಅರಕೆಯ ನಂದಿ ಅಂತಲೂ ಕರೀತಾ ಇದ್ದಾರೆ. ಆದರೆ ಈ ನಂದಿ ಇವಾಗ ಏನು ಬೆಳೆದು ಬಂದು ಆಕಾರ ಕಂಡರೂ ಕೂಡ ನಂದಿಗೆ ಕೇವಲ ಒಂದು ಕಣ್ಣು ಮಾತ್ರ ಕಂಡು ಬರ್ತಾ ಇದೆ. ಅದೇ ರೀತಿ ನಂದಿಯನ್ನು ಮುಂದೆ ಮುಂದೆ ಬೆಳೆದು ಬಂದು ನಂದಿಗೆ ಇನ್ನೊಂದು ಕಣ್ಣು ಬಂದಿದ್ದೆ. ಆದರೆ ಆ ಕಣ್ಣು ಬಂದ ಕಾಲಕ್ಕೆ ಮತ್ತೆ ನಾವು ಇದೇ ಪೀಠಕ್ಕೆ ಗುರುಗಳಾಗಿಬಿಟ್ಟು ಬರ್ತೀವಿ ಅಂತೇಳಿ ರುದ್ರಮುನೀಶ್ವರ ಕಾಲಜ್ಞಾನ ಎಂಬ ಇತಿಹಾಸ ಪುಸ್ತಕದಲ್ಲಿ ಬರೆದಿಟ್ಟವರು ಸಜೀವ ಸಮಾಧಿ ಹೊಂದಿದ್ದಾರೆ. ಹಿಂಭಾಗದಲ್ಲಿ ಹೋದರೆ ಅಲ್ಲಿ ಭೂಗರ್ಭ ಸಂಜಾತ ರುದ್ರಮುನಿ ಶಿವಾಚಾರ್ಯರ ಸಜೀವ ಸಮಾಧಿ ಇದೆ. ಸಾಮಾನ್ಯವಾಗಿ ಎಲ್ಲ ಗುರುಗಳ ಸಮಾಧಿ ಮೇಲೆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಾಗಿರುತ್ತೆ. ಆದರೆ ಈ ಭೂಗರ್ಭ ಸಂಜಾತ ರುದ್ರಮುನಿ ಶಿವಾಚಾರ್ಯರ ಪವಿತ್ರವಾಗಿರತಕ್ಕಂಥ ಗದ್ದಿಗೆ ಮೇಲೆ ಶಿವಲಿಂಗದ ಬದಲಾಗಿ ನಂದಿಯ ಮೇಲೆ ಅವರು ಕುಳಿತಿರ್ತಕ್ಕಂಥ ವಿಗ್ರಹವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಕಾರಣ ಇಷ್ಟೇ, ಇವರು ಪೀಠಕ್ಕೆ ಒಂದಲ್ಲ ಎರಡಲ್ಲ ಸುಮಾರು 400 ವರ್ಷಗಳ ಕಾಲ ಗುರುಗಳಾಗಿದ್ದರು ಅಂತೇಳಿ ಇತಿಹಾಸದಲ್ಲಿ ಬರೆದಿಟ್ಟಿದ್ದಾರೆ. ತುಂಬ ಮಹಿಮಾ ಪುರುಷರು, ಸಾಕ್ಷಾತ್ ಶಿವಸ್ವರೂಪಿ ಕೂಡ ಆಗಿದ್ದರು. ಇವರು ಶ್ರೀಶೈಲ ಬೆಟ್ಟದಲ್ಲಿ ತಪಸ್ಸನ್ನು ಮಾಡಿ ನಂದಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದು, ನಂದಿಯನ್ನು ತಮ್ಮ ವಾಹನವಾಗಿ ಮಾಡ್ಕೊಂಡಿದ್ರಂತ. ಆದ್ದರಿಂದ
ಈ ಗುರುಗಳ ಸಮಾಧಿಯ ಮೇಲೆ ನಂದಿಯ ಮೇಲೆ ಅವರು ಕುಳಿತಿರ್ತಕ್ಕಂಥ ವಿಗ್ರಹವನ್ನಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಈ ನಂದಿ ಪೂರ್ಣಗೊಂಡು ಇನ್ನೊಂದು ಕಣ್ಣು ಬಂದಿದ್ದೆ, ಆದರೆ ಆ ಕಣ್ಣು ಬಂದ ಕಾಲಕ್ಕೆ ಮತ್ತೆ ಅದೇ ಗುರುಗಳು ಈ ಪೀಠಕ್ಕೆ ಗುರುಗಳಾಗ್ಬಿಟ್ಟು ಬರುತ್ತೆ ಅಂತೇಳಿ ಕಾಲಗ್ರಂಥದಲ್ಲಿ ಬರೆದಿಟ್ಟಿದ್ದಾರೆ. ಪಕ್ಕದಲ್ಲಿರ್ತಕ್ಕಂಥದ್ದು ಬರೆದಿಟ್ಟಿರ್ತಕ್ಕಂಥದ್ದು, ಹಿಂದೆ ಹೋದರೆ ಅದರ ಪಕ್ಕದಲ್ಲಿ ಪೀಠದ ಹಿಂದಿನ ಎಲ್ಲ ಲಿಂಗೈಕ್ಯ ಜಗದ್ಗುರುಗಳವರ ಗದ್ಗೆಗಳು, ಶಕ್ತಿ ಮಾತೆ ತಾಯಿ ಚೂಡೇಶ್ವರ ದೇವಸ್ಥಾನ ಇದೆ. ಇದು ಈ ಪೀಠದ ಸಂಕ್ಷಿಪ್ತ ಪರಿಚಯ ಆಗಿದೆ. ನಂದಿಯ ಬಗ್ಗೆ ಇತಿಹಾಸವನ್ನು ಕೆತ್ತನೆ ಮಾಡಲಾರ್ದನೆ ಬರೀ ನಂದಿಯ ರೇಖಾಚಿತ್ರವನ್ನು ಬಿಡಿಸಿದ್ರು. ಹೆಣ್ಣು ಮಕ್ಕಳು ಯಾವ ರೀತಿ ರಂಗೋಲಿ ಚಿತ್ರವನ್ನು ಬಿಡಿಸ್ತಾರೆ ಆ ರೀತಿ ತಮ್ಮ ಅಮೃತಾಸ್ತ್ರದಿಂದ ನಂದಿಯ ರೇಖಾಚಿತ್ರವನ್ನು ವಿಭೂತಿಯಿಂದ ಭಸ್ಮದಿಂದ ಬಿಡಿಸಿದ್ರಂತೆ. ಬಿಡಿಸಿದಂಥ ಈ ಕಂಬದಲ್ಲಿ ಅಂದಿನಿಂದ ಇಂದಿನವರೆಗೂ ವರ್ಷದಿಂದ ವರ್ಷಕ್ಕೆ ಮುಂದೆ ಮುಂದೆ ಬೆಳೆದು ಬರ್ತಾ ಇದೆ. ಆದ್ದರಿಂದ ಉದ್ಭವ ನಂದಿ ಅಂತ ಹೇಳ್ತಾರೆ. ಇದು ತುಂಬ ವಿಶೇಷವಾಗಿರ್ತಕ್ಕಂಥ ಉದ್ಭವ ನಂದಿ. ಏನಾದರೂ ಭಕ್ತರು ಅವರ ಮನಸ್ಸಲ್ಲಿ ಹರಕೆಗಳು ಇಷ್ಟಾರ್ಥಗಳಿದ್ದರೆ ಈ ನಂದಿಯ ಮಂತ್ರ ಕೂತು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬೋದು. ಅವರ ಹರಕೆ ಮತ್ತು ಇಷ್ಟಾರ್ಥ ಈಡೇರಿದ ನಂತರ ಬಂದು ಅವರ ಹರಕೆಯನ್ನು ತೀರಿಸ್ಬೋದು. ಇವತ್ತು ಕೂಡ ಅವರು ಭಕ್ತಾದಿಗಳು ಅವರ ಹರಕೆ ತೀರಿದಕ್ಕೆ ಅವರು ಬೆಣ್ಣೆ ಅಲಂಕರ್ಷವನ್ನು ಎಸ್ಸಿ ನಂದಿಗೆ ಮಾಡಲಾಗಿದೆ. ಬೆಣ್ಣೆ ಅಲಂಕರ್ಷ ಪೂಜೆ ಶಿವನ ಅಪ್ಪಣೆಯ ಮೇರೆಗೆ ಶಿವನ ಪಂಚಮುಖಗಳಿಂದ ಪಂಚಗಣಾಧೀಶ್ವರರು ಉದಯಿಸಿ ಪಂಚಪೀಠಗಳನ್ನು ಸ್ಥಾಪನೆ ಮಾಡಿದರು. ರಂಭಾಪುರಿಯಲ್ಲಿ ವೀರಸಿಂಹಾಸನ ಪೀಠವನ್ನು, ಉಜ್ಜಯಿನಿಯಲ್ಲಿ ಸದ್ಧರ್ಮ ಸಿಂಹಾಸನ ಪೀಠವನ್ನು, ಕೇದಾರದಲ್ಲಿ ವೈರಾಗ್ಯ ಸಿಂಹಾಸನ ಪೀಠವನ್ನು, ಶ್ರೀಶೈಲದಲ್ಲಿ ಸೂರ್ಯ ಸಿಂಹಾಸನ ಪೀಠವನ್ನು ಹಾಗೂ ಕಾಶಿಯಲ್ಲಿ ಜ್ಞಾನ ಸಿಂಹಾಸನ ಪೀಠವನ್ನು ಸ್ಥಾಪನೆ ಮಾಡಿದರು. ಇವೇ ಮೂಲ ರಂಭಾಪುರಿ, ಉಜ್ಜಯಿನಿ, ಕೇದಾರ, ಶ್ರೀಶೈಲ, ಐದು ಕಾಶಿ ಪೀಠಗಳು, ಇವು ಪಂಚಪೀಠಗಳು ಅಂತ ಕರೀತಾರೆ. ಒಂದೊಂದು ಧರ್ಮ, ವೀರ, ನಂದಿ, ಭೃಂಗಿ, ಸ್ಕಂದ, ಅರಿಶುವ ಅಂತ ಒಂದೊಂದು ಗೋತ್ರ ಇರ್ತದೆ. ಒಂದು ವೀರ ಸಿಂಹಾಸನ, ಸದ್ಧರ್ಮ ಸಿಂಹಾಸನ, ಸೂರ್ಯ ಸಿಂಹಾಸನ, ಜ್ಞಾನ ಸಿಂಹಾಸನ, ಈಗ ಒಂದೊಂದು ಪೀಠಕ್ಕೆ ಒಂದು ಸಿಂಹಾಸನ ಇರ್ತದೆ. ಆಯಿತು, ಈಗ ಅನೇಕ ಕರ್ನಾಟಕದಲ್ಲಿ ಮಠಗಳು ಸಂಸ್ಥಾನ ಮಠದ ಅನೇಕ ಸಾಮಾಜಿಕ ಕಾರ್ಯಗಳು, ಹೌದು, ಆಯಾ ಪೀಠಾಚಾರ್ಯರು ಆಯಾ ಪೀಠ ಸಂಪುಟ ಅನೇಕ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಆಯಾ ಪೀಠ ಸಂಪುಟದ್ದು ಆಯಾ ಪೀಠಾಚಾರ್ಯ ಮಾಡಿರ್ತಾರೆ. ಹೌದು, ನಿತ್ಯದಲ್ಲಿ ಬಂದಂಥ ಭಕ್ತಾದಿಗಳಿಗೆ ತ್ರಿಕಾಲ ದಾಸೋಹ, ಇಲ್ಲಿ ಬಂದಂಥ ಭಕ್ತಾದಿಗಳು ತ್ರಿಕಾಲ ಬೆಳಿಗ್ಗೆ ಮಧ್ಯಾಹ್ನ ತ್ರಿಕಾಲ ದರ್ಶನ, ಇಲ್ಲಿ ಉಚಿತ ವಿದ್ಯಾರ್ಥಿ ನಿಲಯ, ಅನೇಕ ವಿದ್ಯಾಸಂಸ್ಥೆಗಳು ತೆರೆದು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಇರ್ತೀವಿ. ಒಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾರ್ಯಕ್ರಮ ಕೂಡ ಗುರುಗಳು ಮಾಡಿದೆ. ಉಚಿತ ವಿದ್ಯಾರ್ಥಿ ನಿಲಯದ್ದು ಎಲ್ಲ ಜಾತಿ ಜನಾಂಗದರ್ದವ್ರಿಗೂ ಕೂಡ ಇಲ್ಲಿ ಪ್ರವೇಶಕ್ಕೆ ಅವಕಾಶ ಇರ್ತಕ್ಕಂಥದ್ದು ಉಚಿತವಾಗಿ. ಇವಾಗಿರ್ತಕ್ಕಂಥ ಮಹಾಸನ್ನಿಧಿಯವರು ಒಂದಿಲ್ಲೊಂದು ವಿಶೇಷ ಕಾರ್ಯಕ್ರಮ ಅಂದ್ಕೊಂಡಿರ್ತಾರೆ. ಆದರೆ ಈಗ ಪ್ರಸ್ತುತವಾಗಿ ವಿಶೇಷವಾಗಿ ಮತ್ತು ಸರ್ಕಾರದಿಂದ ಇರ್ಬೋದು, ಭಕ್ತರ ನೆರವಿಂದ ಇರತಕ್ಕಂಥದ್ದಿರ್ಬೋದು, ಒಂದು 51 ಅಡಿ ರೇಣುಕಾಚಾರ್ಯ ಏಕಶಿಲಾ ಮೂರ್ತಿ ನಾವು ಪ್ರತಿಷ್ಠಾಪನೆ ಕಾರ್ಯಕ್ರಮ ಕೈಗೊಂಡಿದ್ದಾರೆ. ಅದು ಇವಾಗ ಆಲ್ರೆಡಿ ಇವಾಗಾಗಲೇ ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದಾರೆ, ನಡೆದಿದ್ದಾರೆ. ದೇವಸ್ಥಾನದ ಪಕ್ಕದಲ್ಲಿ ಸುಮಾರು ನಾವು ಗಮನಿಸಿದಾಗೆ ಅಲ್ಲೊಂದು 4 ಶಾಸನಗಳನ್ನು ಹೊಂದಿದ್ದೀವಿ. ಯಾಕಂದ್ರೆ ಈ ದೇವಾಲಯ ಅತ್ಯಂತ ಹಳೆ ಕಾಲದ್ದು, ಕದಂಬ ನಾಗರ ಶೈಲಿಯಲ್ಲಿ ಇರತಕ್ಕಂತಹ ಶಿಖರ ಕೂಡ ಇದೆ. ಆ ಕಾರಣಕ್ಕಾಗಿ ಆ ಶಾಸನಗಳು ಯಾರಾದರೂ ಇದುವರೆಗೆ ಅಧ್ಯಯನ ಮಾಡಿದ್ದಾರೆ? ನಮ್ಮ ಡಾಕ್ಟರ್ MJ ನಾಗರಾಜ್ ಎಂಬರು ಅದನ್ನು ಅಧ್ಯಯನ ಮಾಡಿ ಅದನ್ನು ಕೆಲವೊಂದು ಪುಸ್ತಕದಲ್ಲಿ ಕೂಡ ಅದನ್ನು ಮುದ್ರಣ ಮಾಡಲಾಗಿದೆ. ಅಂದ್ರೆ ಈ ಪೀಠದ ಕುರಿತು ಯಾವಾದರೂ ಕೃತಿಗಳು ಹೊರಬಂದಿದೆ? ಸಾಕಷ್ಟು, ನೂರಾರು ಗ್ರಂಥಗಳನ್ನು ಪ್ರಸ್ತುತ ಗುರುಗಳು ಮುದ್ರಣ ರೂಪದಲ್ಲಿ ಪೀಠದಿಂದ ಮುದ್ರಣ ಶ್ರೀಮದ್ ವೀರೇಶ್ವರ ಸದ್ಬಂಧ ಸಂಸ್ಥೆಯಿಂದ ಹುಟ್ಟಾಕಿ ಆ ಮೂಲಕ ನೂರಾರು ಗ್ರಂಥಗಳನ್ನು ಹೊರಗೆ ತಂದಿದ್ದಾರೆ. ಮುದ್ರಣ ಮಾಡಿರ್ತಕ್ಕಂಥದ್ದು ಗುರುಗಳು ಕಾರ್ಯವನ್ನು ಮಾಡಿದ್ದಾರೆ. ಈ ಪೀಠದಲ್ಲದೇ ಪಂಚಪೀಠ ಸಂಬಂಧಪಟ್ಟಂಗೆ ಎಲ್ಲ ಪುಸ್ತಕಗಳನ್ನು ಮುದ್ರಣ ಮಾಡಲಾಗಿದೆ. ಅಂದರೆ ಈ ಜಗದ್ಗುರು ಪೀಠಕ್ಕೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಅನೇಕ ಶಾಖಾ ಮಠಗಳು? ಪೀಠ ಮತ್ತು ಮಠ, ಪೀಠ ಅಂತಂದರೆ ಇದು ಮೇನ್, ಇದು ಪೀಠ ಮೇನ್ ಮೂಲ ಪೀಠ. ಮಠ ಅಂತಂದರೆ ಈ ಪೀಠಕ್ಕೆ ಶಾಖಾ ಮಠಗಳು ಅಂದರೆ ಬ್ರಾಂಚ್ಗಳು, ಇವು ಪೀಠಗಳು ಇದೆ, ಉಳಿದ ಎಲ್ಲ ಶಾಖಾ ಮಠಗಳು ಇದು ಶಾಖೆಗಳು ಬರ್ತವೆ. ಈ ಬ್ರಾಂಚ್ ರಂಭಾಪರಿಷೆ ಇರ್ಬೋದು, ಯಾವುದೇ ಪಂಚಪೀಠಕ್ಕೆ ಶಾಖಾ ಮಠಗಳಾಗಿರ್ತವೆ. ಕರ್ನಾಟಕದಲ್ಲಿ ಹೆಚ್ಚಾನೆಚ್ಚು ರಂಭಾಪರಿ ಶಾಖಾ ಮಠಗಳೇ ಜಾಸ್ತಿ ಇರ್ತಕ್ಕಂಥದ್ದು. ಕರ್ನಾಟಕ ಮತ್ತು ಆಂಧ್ರ, ಮಹಾರಾಷ್ಟ್ರ,
ಸೇರಿದಂತೆ ರಂಭಾ ಈ ಪಂಚಪೀಠಗಳಿಗೆ 12,000 ಶಾಖಾ ಮಠಗಳು ಇದೆ. ಅಂದರೆ ಈ ಒಂದು ಪೀಠದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ಯಾವ ಸಂದರ್ಭ ವಿಶೇಷ ಸಂದರ್ಭ ಅಂದರೆ ನಮ್ಮಲ್ಲಿ ರೇಣುಕಾಚಾರ್ಯ ಜಯಂತಿ ಮತ್ತು ಕ್ಷೇತ್ರನಾಥ ವೀರಭದ್ರ ಸ್ವಾಮಿ ರೇಣುಕಾಚಾರ್ಯ ಜಯಂತಿ ಫಾಲ್ಗುಣ ಶುದ್ಧ ತ್ರಯೋದಶಿ ದಿವಸ ನಡೆದಿದೆ. ಹೋಳಿ ಹುಣ್ಣಿಮೆ ಸಂದರ್ಭ ಬರ್ತಿದ್ದೆ ಆಗ ಒಂದು ವಾರ ಕಾಲ ಈ ಜಾತ್ರಾ ಸಂದರ್ಭದಲ್ಲಿ ವಿಶೇಷ ಜಾತ್ರೆ ನಡೆಯುತ್ತೆ. ಅದು ಹೊರತುಪಡಿಸಿ ಕಾರ್ತಿಕ ಮಾಸ ಅಂತೇಳಿ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ಮತ್ತು ರಥೋತ್ಸವ ನಡೀತಿದೆ. ಅದು ಬಿಟ್ಟರೆ ಇವಾಗ ರಥೋತ್ಸವ ನಡೀತಿದೆ, ಅದು ಕಾರ್ತಿಕ ಮಾಸದಲ್ಲಿ. ಅದು ಹೊರತುಪಡಿಸಿರುತ್ತಂತೆ ಈ ಪೀಠದಲ್ಲಿ ಶ್ರಾವಣ ಮಾಸದಲ್ಲಿ ಕೂಡ ಗುರುಗಳು ಒಂದು ತಿಂಗಳಲ್ಲಿ ಒಂದೇ ದಿವಸ ಇರ್ತಾರೆ ಬಾಕಿ ಅಂತೆ. ಈ ಶ್ರಾವಣ ಮಾಸದಲ್ಲಿ ಕೂಡ ಪೀಠದಲ್ಲೇ ಇದ್ದು ಅನುಷ್ಠಾನ ಕೈಗೊಂಡು ಬೆಳಗ್ಗೆ ಇಷ್ಟಲಿಂಗ ಪೂಜೆ ಬಂದಂಥ ಭಕ್ತರಿಗೆ ಸಂಜೆ ಪುರಾಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ಭಕ್ತರಿಗೆ ಆಶೀರ್ವಾದ ಮಾಡ್ತಕ್ಕಂಥ ವಿಶೇಷ ಈ ಒಂದು 31 ದಿವಸ ಇಲ್ಲೇ ಇರ್ತಾರೆ. ನಮಸ್ಕಾರಗಳು, ಸಂತೋಷ. ನಮಸ್ಕಾರ.